ವರುಣನ ಅಬ್ಬರಕ್ಕೆ ರಾಜ್ಯದ ಹಲವು ಜಿಲ್ಲೆಗಳು ತತ್ತರಿಸಿ ಹೋಗಿವೆ. ತುಂಗಾ ಮತ್ತು ಭದ್ರಾ ಡ್ಯಾಂಗಳಿಗೆ ಒಳಹರಿವು ಹೆಚ್ಚಳವಾಗಿದೆ. ಹೀಗಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಭೀಕರ ಪ್ರವಾಹದ ಆತಂಕ ಕಾಡ್ತಾ ಇದೆ. ಹೊನ್ನಾಳಿ ಹರಿಹರ ತಾಲೂಕಿನಾದ್ಯಂತ ಪ್ರವಾಹದ ಆತಂಕ ಮನೆ ಮಾಡಿದೆ. ತುಂಗಾ ಜಲಾಶಯದಿಂದ 70,000 ಕ್ಯೂಸೆಕ್ಸ್ ನೀರನ್ನು ರಿಲೀಸ್ ಮಾಡಲಾಗಿದ್ದು ದಾವಣಗೆರೆ ಜಿಲ್ಲೆ ಉಕ್ಕಡಗಾತ್ರಿ ಪತ್ಯಾಪುರ ಮಾರ್ಗವೇ ಬಂದ್ ಆಗಿದೆ. ನದಿಯ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಜಿಲ್ಲಾ ಆಡಳಿತದಿಂದ ಕಟ್ಟೆಚ್ಚರ. ಹೊನ್ನಾಳಿ ಹರಿಹರ ತಾಲೂಕಿನಾದ್ಯಂತ ಪ್ರವಾಹದ ಆತಂಕ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಕಣ್ಣಾಯಿಸಿದಷ್ಟು ದೂರಕ್ಕೆ ನೀರಿರುವುದನ್ನ. ತುಂಗಾ ಮತ್ತು ಭದ್ರಾ ಡ್ಯಾಂಗಳಿಗೆ ಒಳಹರಿವು ಹೆಚ್ಚಳವಾಗಿರುವುದರಿಂದಾಗಿ ಭೀಕರ ಪ್ರವಾಹದ ಆತಂಕ ಈಗ ದಾವಣಗೆರೆ ಜಿಲ್ಲೆಯಾದ್ಯಂತ ಕಾಡ್ತಾ ಇದೆ. ಮಲೆನಾಡಿನಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ತುಂಗಭದ್ರಾ ನದಿ ಉಕ್ಕಿ ಹರಿತಾ ಇದೆ. ನಾವೀಗ ನೋಡ್ಬೋದು ದಾವಣಗೆರೆ ಬಳಿ ನಂದಿಗುಡಿ ಬಳಿ ಒಂದು ತುಂಗಭದ್ರಾ ಪ್ರವಾಹ ಯಾವ ರೀತಿ ಹರಿತಿದೆ ಅಂದ್ಕೊಂಡು, ಈಗಾಗಲೇ ತುಂಗಾ ಜಲಾಶಯದಿಂದ ಸುಮಾರು 70,000 ಕ್ಯೂಸೆಕ್ ನೀರನ್ನು ನದಿ ಪಾತ್ರಕ್ಕೆ ಬಿಟ್ಟಿದ್ದಾರೆ. ಇದರಿಂದ ಅಪಾರ ಪ್ರಮಾಣದಲ್ಲಿ ನದಿ ಪಾತ್ರದಲ್ಲಿ ನೀರು ಹರಿತಿರುವ ದೃಶ್ಯವನ್ನು ನಾವು ನೋಡ್ಬೋದು. ಯಾಕಂದರೆ ಈಗಾಗಲೇ ಭದ್ರಾ ಜಲಾಶಯನೂ ಸಹ ಸುಮಾರು 144 ಅಡಿ ನೀರು ಬಂದಿದೆ. ಹೆಚ್ಚುವರಿ ನೀರನ್ನು ಸಹ ನದಿ ಪಾತ್ರಕ್ಕೆ ಬಿಡಲಾಗ್ತಿದೆ. ಇದರಿಂದ ತುಂಗಭದ್ರಾ ನದಿ ಪಾತ್ರದಲ್ಲಿ ಒಂದು ರೀತಿ ಪ್ರವಾಹ ಭೀತಿ ಉಂಟಾಗಿದೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಹರಿಹರ ಮತ್ತು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಭಾಗದಲ್ಲಿ ತುಂಗಭದ್ರಾ ನದಿ ಉಕ್ಕಿ ಹರಿತಿದೆ. ಸುಮಾರು 1,000 ಎಕರೆ ಬೆಳೆ ಮುಳುಗಡೆಯಾಗಿದೆ. ಈಗಾಗಲೇ ನದಿ ಪಾತ್ರದ ಜನತೆಗೆ ದಾವಣಗೆರೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾಕಂದರೆ ನದಿ ಅಕ್ಕಪಕ್ಕ ಯಾವುದೇ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬಾರ್ದು ಮತ್ತು ತುಂಬ ಎಚ್ಚರ ವಹಿಸಬೇಕೆಂದು ಮನವಿಯನ್ನು ಮಾಡಿದೆ. ಅದೇ ರೀತಿ ಈಗಾಗಲೇ ಹರಿಹರ ಬಳಿಯ ಒಂದು ಗಂಗಾನಗರ ಆಗ್ಬೋದು ಮತ್ತು ಏನು ನದಿ ದಂಡೆಯ ಗ್ರಾಮಗಳಿದ್ದಾವೆ ಅಲ್ಲಿ ಯಾವಾಗಲೂ ಸಹ ನೀರು ನುಗ್ಗುತ್ತೆ. ಅಂಥ ಕಡೆ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಮತ್ತು ದಾವಣಗೆರೆ ಜಿಲ್ಲೆಯ ಸುಪ್ರಸಿದ್ಧ ಕ್ಷೇತ್ರ ಉಕ್ಕಡಗಾತ್ರಿಗೆ ಸಹ ನೀರು, ಯಾಕಂದರೆ ಅಲ್ಲಿ ಸ್ನಾನಘಟ್ಟ ಮುಳುಗಡೆ ಆಗಿದೆ ಮತ್ತು ಅಲ್ಲಿನ ಸುತ್ತಮುತ್ತ ಬೆಳೆ ಮುಳುಗಡೆ ಆಗಿದೆ ಮತ್ತು ಪತ್ಯಾಪುರ ಮತ್ತು ಏನು ಉಕ್ಕಡಗಾತ್ರಿ ರಸ್ತೆ ಮಾರ್ಗ ಇದೆ, ರಸ್ತೆ ಮಾರ್ಗವೂ ಸಹ ಮುಳುಗಡೆ ಆಗಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಈಗಾಗಲೇ ನದಿ ಪಾತ್ರದಲ್ಲಿ ಸುಮಾರು 9 ಮೀಟರ್ಗಿಂತ ಜಾಸ್ತಿ ನೀರು ಇರ್ತಿದೆ. ಇದೇನಾದರೂ 11 ಮೀಟ್ರಿಂದ 13 ಮೀಟ್ರಿಗೆ ಹೋಯ್ತಂದರೆ ಅಪಾರ ಪ್ರಮಾಣದಲ್ಲಿ ಅಂದರೆ ಸಾಕಷ್ಟು ಗ್ರಾಮಗಳಿಗೆ ನೀರು ನುಗ್ಗುತ್ತೆ ಮತ್ತು ಹಲವೆಡೆ ರಸ್ತೆ ಸಂಪರ್ಕವೂ ಸಹ ಕಡಿತ ಆಗಿದೆ. ಹಾಗಾಗಿ ದಾವಣಗೆರೆ ಜಿಲ್ಲಾಡಳಿತ ಈಗಾಗಲೇ ಸಾರ್ವಜನಿಕರಿಗೆ ಏನು ದಾವಣಗೆರೆಯ ಜಿಲ್ಲೆಯ ನದಿ ದಂಡೆಯ ಗ್ರಾಮಸ್ಥರಿಗೆ ಎಚ್ಚರಿಕೆಗಳನ್ನು ಕೊಟ್ಟು ಸುರಕ್ಷತಾ ಕ್ರಮಗಳನ್ನು ಸಹ ಕೈಗೊಳ್ಳುವಂತೆ ಈಗಾಗಲೇ ಸೂಚನೆ ಕೊಟ್ಟರು. ಈಗಾಗಲೇ ಕಂದಾಯ ಅಧಿಕಾರಿಗಳು ಸಹ ನದಿ ಪಾತ್ರದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಮತ್ತು ಎಲ್ಲಿ ನದಿಗೆ ನೀರು ನುಗ್ಗುತ್ತೆ, ಎಲ್ಲಿ ಗ್ರಾಮಸ್ಥ ಮುಳುಗಡೆ ಪ್ರದೇಶಗಳಿವೆ ಎಲ್ಲವಕ್ಕೂ ಸಹ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಇದು ತುಂಗಭದ್ರಾ ನದಿ ಪ್ರವಾಹ ದಾವಣಗೆರೆ ಜಿಲ್ಲೆಯಲ್ಲಿ ಉಂಟು ಮಾಡುವಂಥ ಪರಿಸ್ಥಿತಿ. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕಿಣಕು ಮುಚ್ಚಿದೆ ವರದರಾಜ್ ಜಯಶ್ರೀನಿವಾಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.